ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಸಿಂಪಲ್ ಆ್ಯಂಡ್ ಈಸಿ ಬಜೆಟ್ ಫ್ರೆಂಡ್ಲಿ ರೀತಿಯಲ್ಲಿ ಗ್ಲ್ಯಾಮ್ ಅಪ್ ಆಗ್ತೀನಿ ಅಂತ ನಿಮಗೆ ತೋರಿಸ್ಬೇಕು ಆ್ಯಕ್ಚುಲಿ ನಾನು ಐಫೋನ್ ವಿಡಿಯೋ ಹಾಕಿದಾಗ ಫಸ್ಟ್ ಐಫೋನ್ ವಿಡಿಯೋ ಹಾಕಿದಾಗ ನೀವೆಲ್ಲರೂ ಅಬ್ಸರ್ವ್ ಮಾಡಿರೋದು ಏನನ್ನ ಐಫೋನ್ ಜೊತೆಗೆ ನನ್ನ ನೇಲ್ಸ್ನ ಅಬ್ಸರ್ವ್ ಮಾಡಿದ್ರಿ ಎಷ್ಟು ಸ್ಮಾರ್ಟ್ ಆಗಿರ್ತೀರಲ್ವ ಗರ್ಲ್ಸ್ ಅಂದರೆ ನಾವು ಹೆಂಗೆ ರೆಡಿ ಆಗ್ತೀವಿ ಯಾವ ರೀತಿ ಮೇಕಪ್ ಇದೆ ನನ್ನ ಹೇರ್ ಸ್ಟೈಲ್ ಯಾವ ರೀತಿ ಅದೆಲ್ಲ ಕೇಳ್ತಾ ಇರ್ತೀರಾ ಇವನ್ ನನ್ನ ಹೈ ಫೋನ್ ಬಗ್ಗೆ ಕೇಳಿದ್ದೀರಾ ಅದೆಲ್ಲ ಮಾಡ್ತೀನಿ ನಿಧಾನಕ್ಕೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೋಸ್ಟ್ ಕ್ಯೂರಿಯಸ್ ಥಿಂಗ್ ನನ್ನ ನೇಲ್ಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಪಾರ್ಲರ್ಗೆ ಹೋಗ್ತೀನಾ ಪ್ರತಿ ವಾರ ಪ್ರತಿ ತಿಂಗಳು ನೋ ಮನೆಯಲ್ಲೇ ಕೂತು ನಾನೇ ಮಾಡ್ತೀನಿ ಅದು ಹೇಗೆ ಏನು ಅಂತ ಸೀಕ್ರೆಟ್ ನಿಮಗೆ ಮಾತ್ರ ನನ್ನ ಕಡೆಯಿಂದ ಓಕೆನಾ ಸೊ ತಡ ಮಾಡ್ದೆ ಒಂದು ವಿಡಿಯೋನ ಶುರು ಮಾಡೋಣ ಈ ವೈಟ್ ಇದೆಯಲ್ಲ ಅದರಲ್ಲಿ ರೆಡ್ ಇದೆ ಆ್ಯಂಡ್ ಅದರಲ್ಲಿ ಪರ್ಪಲ್ ಬೇರೆ ಇದೆ ಆ್ಯಂಡ್ ಈ ಕಡೆ ಇರೋದು ಒಂದು ಪ್ಯಾಸ್ಟಲ್ ಕಲರ್ ಅಂತಲೇ ಹೇಳ್ಬೋದು ಪಿಂಕ್ ಆ್ಯಂಡ್ ನ್ಯೂಡ್ ಥರ ಇದೆ ಪ್ಯಾಸ್ಟಲ್ ಶೇಡ್ಸ್ ಸೊ ಇದೆಯಲ್ಲ ಇದು ಸ್ಟಿಕಾನ್ ನೇಲ್ಸ್ ಅಂದರೆ ಇದರಲ್ಲಿ ಹಿಂದುಗಡೆ ಗಮ್ ಇದೆ ಆ ಗಮ್ ಎಷ್ಟು ಟೈಟ್ ಇದೆ ಅಂದರೆ ನೀವು ತೆಗಿಬೇಕಂದ್ರೂ ಬರಲ್ಲ ಅಷ್ಟು ಟೈಟ್ ಇರುತ್ತೆ ಇದು ಬಂದ್ಬಿಟ್ಟು ಹೇಗೆ ಅಂದರೆ ಇದಕ್ಕೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ ಆಯಿತಾ ಆ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ನೇಲ್ನ ಹಾಕಬೇಕು ಬಟ್ ಆ ಸ್ಟಿಕ್ಕರ್ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ನಾನು ಏನು ಮಾಡ್ತೀನಿ ಅಂದರೆ ಮಿಸ್ ಕ್ಲೇರ್ ಅವರ ಗ್ಲೂ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ ಮಿಸ್ ಕ್ಲೇರ್ ಗ್ಲೂ ಬಂದುಬಿಟ್ಟು ತುಂಬಾ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಇದೆ ಅದನ್ನು ಹಾಕಿಬಿಟ್ಟು ನಿಮ್ಮ ನೇಲ್ಸ್ಗೆ ಇದನ್ನು ಅಂಟಿಸಿದ್ರೆ ಐ ಥಿಂಕ್ 1 ವೀಕ್ ತನಕನೂ ಚೆನ್ನಾಗಿರುತ್ತೆ ನಾನು ಈ ನೇಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಮನೆ ಕೆಲಸ ಅದಿದೆಯಲ್ಲ ಮಾಡ್ತೀನಿ ಅಲ್ಲಿ ಇಲ್ಲಿ ಒಂದೆರಡು ಹೋಗುತ್ತೆ ಒಂದೆರಡು ದಿನ ಆದಮೇಲೆ ಬಿಕಾಸ್ ನಾನು ಅಷ್ಟೊಂದು ಕೆಲಸ ಎಲ್ಲ ಮಾಡ್ತೀನಲ್ವಾ ನೀವು ಸುಮ್ಮನೆ ಏನೂ ಇಲ್ಲ ಮನೆಯಲ್ಲಿ ಸೈಲೆಂಟ್ ಆಗಿರ್ತೀರಿ ಅಂದರೆ ಆರಾಮದಲ್ಲಿರುತ್ತೆ ಇದನ್ನು ಹಾಕ್ಕೊಂಡು ನೀವು ಪಾರ್ಟಿಗೆ ಹೋಗ್ಬೋದು ಡಾನ್ಸ್ ಮಾಡ್ಬೋದು ಹೇರ್ ಸ್ಟೈಲ್ ಮಾಡ್ಬೋದು ಮೇಕಪ್ ಮಾಡ್ಬೋದು ಎಲ್ಲಾನು ಮಾಡ್ಬೋದು ಇದಕ್ಕೆಷ್ಟು ಬರುತ್ತೆ ಅಂದರೆ ನಿಮಗೆ ಅಮೆಝಾನ್ ಅಥವಾ ಇನ್ನು ಯಾವುದಾದ್ರೂ ಈ ಥರ ಬ್ಯೂಟಿ ವೆಬ್ಸೈಟ್ಸ್ ನೈಕಾದಲ್ಲಿ ಕೂಡ ವೆರೈಟಿ ವೆರೈಟಿ ಸಿಗುತ್ತೆ ಕಾಸ್ಟ್ ಬಂದುಬಿಟ್ಟು ಐ ಥಿಂಕ್ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಮಾರ್ಕೆಟ್ಸ್ ಮಿನಿಸು ಆ ಥರದ್ದೆಲ್ಲ ಸ್ಟಾಲ್ಸ್ ಇದೆಯಲ್ಲ ಸ್ಟೋರ್ಸ್ ಇದೆಯಲ್ಲ ಸಾರಿ ಅಲ್ಲೆಲ್ಲ ನಿಮಗೆ 150, 200, 250ಗೆಲ್ಲ ಡಿಫ್ರೆಂಟ್ ಕಲೆಕ್ಷನ್ಸ್ ಸಿಗುತ್ತೆ ಆ್ಯಂಡ್ ಇಟ್ಸ್ ಟೋಟಲಿ ವರ್ತ್ ಇಟ್ ಒಂದು ಸತಿ ಪಾರ್ಲರ್ಗೆ ಹೋದರೆ ನಾವು ನೇಲ್ ಎಕ್ಸ್ಟೆನ್ಷನ್ಸ್ಗೆ ಒಂದು ನನಗೆ ನೆನಪಿರೋ ಪ್ರಕಾರ ನಾನು ಜೆಲ್ ನೇಲ್ ಪಾಲಿಷ್ಗೆ 2000 ರುಪೀಸ್ ಕೊಟ್ಟಿದ್ದೀನಿ ಆ್ಯಂಡ್ ಇದು ಎಕ್ಸ್ಟೆನ್ಷನ್ ಸೊ ಇದಕ್ಕೆ ಇನ್ನೂ ಜಾಸ್ತಿ ಇರ್ಬೋದು ಅಂತ ನನ್ನ ಅನಿಸಿಕೆ ನಾನು ಯಾವತ್ತೂ ಮಾಡಿಸಿಲ್ಲ ಸೊ ಐ ಡೋಂಟ್ ನೋ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಅಥವಾ ನಾನೇ ರಿಸರ್ಚ್ ಮಾಡ್ತೀನಿ ಸೊ ಯಾ ಅಷ್ಟಿರುತ್ತೆ ಕಾಸ್ಟ್ ಅಂದಮೇಲೆ ಮನೆಯಲ್ಲೇ ನಾನು 250 ರುಪೀಸ್ಗೆ ಇದನ್ನು ಒಂದು ಪ್ಯಾಕ್ ತಂದರೆ ಇದನ್ನು 2 ಟೈಮ್ಸ್ 3 ಟೈಮ್ಸ್ ನಾನು ಎಷ್ಟು ಚೆನ್ನಾಗಿ ಇಟ್ಕೋತೀನಿ ಅದ್ರ ಮೇಲೆ ನಾನು ಯೂಸ್ ಮಾಡ್ಬೋದು ತುಂಬ ಗಲೀಜಾದರೆ ಏನು ಮಾಡೋಕ್ಕಾಗಲ್ಲವಾ ಆ್ಯಂಡ್ ಸ್ವಲ್ಪ ಗಲೀಜಾದರೆ ನೀವು ಅದನ್ನು ಆರಾಮಲ್ಲಿ ಕ್ಲೀನ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಬರೀ 10 ಕೊಡಲ್ಲ 24 ಕೊಟ್ಟಿರ್ತಾರೆ ಸೊ ನೀವು 24 ಇದೆ ಅಂದಮೇಲೆ ಆರಾಮದಲ್ಲಾದರೂ ಫ್ರೆಶ್ ನೇಲ್ಸ್ ಬೇಕು ಅಂದರೆ 2 ಸತಿ ಯೂಸ್ ಮಾಡ್ಬೋದು ಸೊ ಯಾ ಇವತ್ತು ವೈಟ್ ಚೂಸ್ ಮಾಡಿದೆ ಡಿಫ್ರೆಂಟ್ ಕಲರ್ಸ್ ಇದೆ ನಾನು ಹೋಗ್ತಾ ಹೋಗ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಆಲ್ ರೈಟ್ ಇದು ನನ್ನ ಫಸ್ಟ್ ಸ್ಟೆಪ್ ನಿಮ್ಮೆಲ್ಲರಿಗೂ ಬಜೆಟ್ ಫ್ರೆಂಡ್ಲಿ ರೀತಿಯಲ್ಲಿ ಯಾವ ರೀತಿ ಗಾರ್ಜಿಯಸ್ ನೇಲ್ಸ್ ಇಟ್ಕೊಳ್ಳೋದು ಅಂತ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಮುಖದಲ್ಲಿ ಎಲ್ಲರಿಗೂ ಕೂದಲಿರುತ್ತೆ ಅಪರ್ ಲಿಪ್ ಮಾಡಿಸ್ಕೋಬೋದು ಥ್ರೆಡಿಂಗ್ ಮಾಡಿಸ್ಕೋಬೋದು ಬಟ್ ಮುಖದಲ್ಲಿರುವಂಥ ಫೇಷಿಯಲ್ ಹೇರ್ ಎಲ್ಲ ತೆಗಿಬೇಕು ಅಂದರೆ ಪಾರ್ಲರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಆ್ಯಂಡ್ ಅವರು ವ್ಯಾಕ್ಸಿಂಗ್ ಮಾಡ್ತಾರೆ ಅಥವಾ ಕೆಲವರು ಥ್ರೆಡಿಂಗ್ ಮಾಡ್ತಾರೆ ಇನ್ನೇನೇನೆಲ್ಲ ಮಾಡ್ತಾರೆ ಬ್ಲೀಚ್ ಮಾಡ್ತಾರೆ ಕಲರ್ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗೋದಕ್ಕೆ ನಿಮ್ಗೆ ಅದೆಲ್ಲ ಬೇಡ ಮಾಡೋದಕ್ಕೆ ಇಷ್ಟ ಇಲ್ಲ ಜಾಸ್ತಿ ಬಜೆಟ್ ಅಪ್ಪ ಅದೆಲ್ಲ ಅಂತ ಅಂದ್ಕೊಂಡ್ರೆ ಮನೆಯಲ್ಲಿ ನೀವು ನನ್ನ ಥರ ಮಾಡ್ಬೋದು ಅದು ಹೇಗೆ ಅಂತ ಕ್ಯೂರಿಯಾಸಿಟಿನ ಐ ಟೆಲ್ ಯು ಕಮ್ ಆನ್ ನನ್ನ 2-3 ವಿಡಿಯೋದಲ್ಲಿ ನೋಡಿದ್ರೆ ನೀವು ನಾನು ಫೇಷಿಯಲ್ ರೇಸರ್ನ ಯೂಸ್ ಮಾಡ್ತೀನಿ ಅಂತ ಎಸ್ ಇವತ್ತು ನಾನು ಇಲ್ಲಿಗೆ ಬಂದು ಮೋರ್ ದೆನ್ ಅ ಮಂತ್ ಆಯಿತು 1 ತಿಂಗಳಿಂದ ಜಾಸ್ತಿನೇ ಆಯಿತು ಇಲ್ಲೆಲ್ಲ ಕೂದಲು ಬೆಳೆದಿದೆ ಇಲ್ಲೆಲ್ಲ ಹೇರ್ ಗ್ರೋತ್ ಆಗಿದೆ ಬಟ್ ಏನೂ ಮಾಡಿಲ್ಲ ಬಿಕಾಸ್ ನಾನು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳೋದಕ್ಕೆ ಭಯ ಇದೆ ಯಾರು ಹೇಗೆ ಏನು ಅಂತ ಗೊತ್ತಿಲ್ಲ ಅಲ್ವಾ ಆ್ಯಂಡ್ ಹೊಸ ಜಾಗ ಬೇರೆ ಸೊ ನಾನು ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಮ್ಮದೇ ಆದಂಥ ಒಂದು ಬ್ರ್ಯಾಂಡಿಂದ ಆರ್ಡರ್ ಮಾಡಿದ್ದೀನಿ ಕಾರ್ಮೆಸಿ ಅನ್ನೋ ಬ್ರ್ಯಾಂಡಿಂದ ಫೇಷಿಯಲ್ ರೇಸರ್ನ ಆರ್ಡರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿರುವಂಥ ಪ್ರೊಟೆಕ್ಟಿವ್ ಕ್ಯಾಪ್ ಇದೆ ಇದಕ್ಕೆ ಸೊ ಗಲೀಜಾಗಬಾರ್ದು ಹೈಜಿನಿಕ್ ಆಗಿರಬೇಕು ಅಂತ ನಿಮಗೊಂದೇ ಸಜೆಷನ್ ಯಾವುದಾದ್ರೂ ರೇಸರ್ ನೀವು ಯೂಸ್ ಮಾಡ್ತೀರಾ ಅಂದರೆ ಮುಖಕ್ಕಾಗಿರ್ಬೋದು ಅಂಡರ್ ಆರ್ಮ್ಸ್ಗಾಗಿರ್ಬೋದು ಅಥವಾ ವೆಜೈನಲ್ ಏರಿಯಾಗಾಗಿರ್ಬೋದು ಇದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ಡಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೀಟ್ ಮಾಡಿ ಅವಾಗೇನಾಗುತ್ತೆ ಬಿಸಿನೀರಲ್ಲಿ ಇಟ್ಟಾಗ ಏನಾದರೂ ಜರ್ಮ್ಸ್ ಎಲ್ಲ ಇದ್ದರೆ ಹೋಗುತ್ತೆ ಸೇಫ್ ಆಗಿರುತ್ತೆ ಹಾಗೆಯೇ ಯೂಸ್ ಮಾಡಿದ ಮೇಲೂ ಅದೇ ರೀತಿ ಮಾಡಿ ಆವಾಗ ಸೇಫ್ ಅಂತಗೆ ಅನಿಸುತ್ತೆ ಡ್ರೈ ಆದಮೇಲೆ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಇಟ್ಟರೆ ಡನ್ ಸೊ ಇದನ್ನು ಹೇಗೆ ಮಾಡ್ತೀನಿ ನನ್ನ ಫೇಸಲ್ಲಿ ಅಂತ ಡೆಮೋ ನಿಮಗೆ ತೋರಿಸ್ತೀನಿ
ಫೇಸ್ ವಾಶ್ ಮಾಡಿ ಬಂದೆ. ಇದಾದ್ಮೇಲೆ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ನೀವು ಯಾವ ಮಾಯಿಶ್ಚರೈಸರ್ ಮಾಮೂಲಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. ನನ್ನ ಸ್ಕಿನ್ ಟೋನ್ ಬಂದ್ಬಿಟ್ಟು ತುಂಬ ಫೇರ್ ಅಲ್ಲ, ತುಂಬ ಡಸ್ಕಿನೂ ಅಲ್ಲ, ಮೀಡಿಯಂ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು. ವೀಟಿಶ್ ಮಾಯಿಶ್ಚರೈಸರ್ ಯಾಕೆ ಹಾಕ್ತೀನಿ ಅಂದರೆ ಸೊ ದ್ಯಾಟ್ ಸ್ಮೂತ್ ಆಗಿ ಈ ರೇಸರ್ ಈ ಥರ ವರ್ಕ್ ಆಗಬೇಕು ಅಂತ, ಇಲ್ಲಾಂದ್ರೆ ಅಲ್ಲಲ್ಲಿ ಸ್ಟಕ್ ಆಗೋದು ಬಿಕಾಸ್ ಡ್ರೈ ಸ್ಕಿನ್ ಅಲ್ವಾ ಅದಕ್ಕೆ. ಆ್ಯಂಡ್ ನಿಮ್ದು ಆಯಿಲಿ ಆಗಿರಲಿ, ಬಟ್ ನೀವು ಅಲೋವೆರಾ ಜೆಲ್ ಮಾಯಿಶ್ಚರೈಸರ್ ಯಾವುದಾದ್ರೂ ಹಚ್ಚಿ ಸೊ ದ್ಯಾಟ್ ಶೇವಿಂಗ್ ಈಸಿನಲ್ಲಿ ಆಗುತ್ತೆ ಅಂತ. ಆ್ಯಂಡ್ ಇದೆಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಬಿಕಾಸ್ ಸ್ಟೇನ್ಲೆಸ್ ಸ್ಟೀಲ್ನ ಉಪಯೋಗಿಸಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ಕಟ್ಸ್ ಆಗಲ್ಲ. ಹಾಗೆಯೇ ಇದರ ಪ್ಯಾಟರ್ನ್ ಜಿಗ್ಜ್ಯಾಗ್ ಇದೆ ಸೊ ದ್ಯಾಟ್ ನೀವು ಈಸಿಲಿ ಮಾಡ್ಕೋಬೋದು ಅಂತ. ಈ ಥರ ಫೇಷಿಯಲ್ ರೇಸರಿಂದ ನೀವು ನಿಮ್ಮ ಸೈಡ್ ಬರ್ನ್ಸ್ ಇದೆಯಲ್ಲ, ಆಮೇಲೆ ಪೀಚ್ ಫಸ್ ಇದೆಯಲ್ಲ, ನಿಮ್ಮ ಐಬ್ರೋಸ್, ಅಪರ್ ಲಿಪ್ಸ್, ಚಿನ್, ಫೋರ್ ಹೆಡ್, ಯಾವ ಏರಿಯಾ ಬೇಕಾದರೂ ಶೇವ್ ಮಾಡ್ಬೋದು. ನಾನು ಇವತ್ತು ಐಬ್ರೋಸ್ ನೋಡ್ತಾ ಇದ್ದೀರಲ್ವಾ, 1.5 ಮಂತ್ಸ್ ಆಯಿತು ಮಾಡೇ ಇಲ್ಲ. ಆ್ಯಂಡ್ ಸೇಮ್ ಗೋಸ್ ಮೈ ಅಪರ್ ಲಿಪ್ಸ್. ಇಚ್ಚಿನೆಸ್ ಅಥವಾ ಇರಿಟೇಷನ್ ಏನೂ ಆಗ್ತಾ ಇಲ್ಲ. ಐ ಆಮ್ ವೆರಿ ಗ್ಲ್ಯಾಡ್. ಆ್ಯಂಡ್ ಒಂಚೂರು ಸ್ಕಿಡ್ ಆಗ್ತಾ ಇಲ್ಲ ಬಿಕಾಸ್ ಆ್ಯಂಟಿ ಸ್ಕಿಡ್ ಥರ ಲೇಯರ್ನ ಮಾಡಿದ್ದಾರೆ. ಸೊ ಒಂಚೂರು ಸ್ಕಿಡ್ ಆಗ್ತಾ ಇಲ್ಲ, ವಿಚ್ ಇಸ್ ಅ ಗ್ರೇಟ್ ಥಿಂಗ್ ಬಿಕಾಸ್ ಅಕಸ್ಮಾತ್ ಆಗಿ ಮುಖ ಡೆಲಿಕೇಟ್ ಅಲ್ಲೋ ಸ್ಕಿಡ್ ಆಯಿತು ಅಂದ್ಕೊಳ್ಳಿ ಆ್ಯಂಡ್ ಅಲ್ಲೊಂದು ಕಟ್ ಆಗಿಬಿಡುತ್ತೆ, ವಿಚ್ ಇಸ್ ವೆರಿ ಬ್ಯಾಡ್. ಅಪರ್ ಲಿಪ್ ನೀಟಾಗಿ ಆಗಿದೆ. ಆ್ಯಂಡ್ ನನ್ನ ಐಬ್ರೋಸ್ ಈಗ ಒಂದು ಕಣ್ಣ ಕ್ಲೋಸ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಕೂದಲು ಕಣ್ಣೊಳಗಡೆ ಬೀಳುತ್ತಲ್ವಾ. ಹಾಗೆಯೇ ಕೆಲವರು ಅಂದ್ಕೊಂಡಿರ್ತಾರೆ ನೀವು ಈ ಥರ ಶೇವಿಂಗ್ ಮಾಡಿದ್ರೆ ಕೂದಲು ದಪ್ಪಗೆ ಬೆಳೆಯಲ್ವಾ, ನೋ ಚಾನ್ಸ್. ಹಾರ್ಮೋನಲ್ ಇಶ್ಯೂಸ್ ಇದ್ದರೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಕಸ್ಮಾತಾಗಿ ಆ ಸಂದರ್ಭದಲ್ಲಿ ನಿಮಗೆ ಥಿಕ್ ಗ್ರೋತ್ ಹೇರ್ ಬೆಳೆಯುತ್ತೆ. ಇಲ್ಲಾಂದರೆ ಥ್ರೆಡ್ಡಿಂಗ್ ಹೆಂಗೆ ಮಾಡ್ತೀವೋ ಹಾಗೆ ಶೇವಿಂಗ್, ರೂಟಿಂದ ಕಟ್ ಆಗಲ್ಲ ಅಲ್ವಾ. ಸೊ ನೋ ಚಾನ್ಸ್ ನಿಮಗೆ ಥಿಕ್ ಹೇರ್ ಬರೋದಕ್ಕೆ. ಆ್ಯಂಡ್ ಹುಡುಗರಿಗೆ ಶೇವಿಂಗ್ ಮಾಡಿದಾಗ ಥಿಕ್ ಹೇರ್ ಬಂದೇ ಬರುತ್ತೆ, ಯಾಕೆ ಹೇಳಿ, ಅವ್ರದ್ದು ಅದೇ ರೀತಿ ಇರೋದಲ್ವಾ. ಯ ಬಾಡಿ ಇಸ್ ಮೇಡ್ ಇನ್ ಸಚ್ ಅ ವೇ. ಸೊ ಹಾಗಾಗಿ ಹುಡುಗರ ಜೊತೆ ಕಂಪೇರ್ ಮಾಡಿಬಿಡಿ. ಇನ್ನೊಂದೇನು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಶೇವ್ ಮಾಡಬೇಕಾದ್ರೆ ಸ್ಕಿನ್ನ ಲೂಸ್ ಬಿಡಬೇಡಿ, ಆದಷ್ಟು ಟೈಟ್ ಹಿಡೀರಿ. ಸೊ ಇಲ್ಲಿ ನಾನಿವಾಗ ಈ ಪಾರ್ಟ್ನ ಶೇವ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಟೈಟ್ ಹಿಡಿದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಶೇವ್ ಮಾಡಬೇಕು. ಆ್ಯಂಡ್ ಮಿರರ್ನ ನಿಮ್ಮ ಮುಖದ ಹತ್ರನೇ ಇಟ್ಕೊಳ್ಳಿ ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಫ್ ಯು ಡೂಯಿಂಗ್ ಎನಿ ಮಿಸ್ಟೇಕ್. ಈ ಥರ ಡೌನ್ವರ್ಡ್ ಡೈರೆಕ್ಷನಲ್ಲಿ ನೀವು ಶೇವ್ ಮಾಡ್ತಾ ಬರಬೇಕು. ನೆನಪಿರಲಿ ಇನ್ನೊಂದು ಮುಖ್ಯವಾದಂಥ ವಿಷಯ, ಆ್ಯಕ್ನೆ ಇದ್ದಲ್ಲಿ, ಬ್ರೇಕ್ಔಟ್ಸ್ ಇದ್ದಲ್ಲಿ ಆ ಏರಿಯಾದಲ್ಲಿ ಶೇವ್ ಮಾಡೋದಕ್ಕೆ ಹೋಗಬೇಡಿ. ನನ್ನ ಹತ್ರ ಇದು ಕಟ್ ಮಾಡುವಂಥ ಕತ್ರಿ ಮಿಸ್ಸಿಂಗ್ ಆಗ್ತಾ ಇದೆ ಮನೆಯಲ್ಲಿ, ಎಲ್ಲಿ ಅಂತ ಸಿಗ್ತಾ ಇಲ್ಲ. ಸೊ ಸದ್ಯಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಡಿಫ್ರೆನ್ಸ್ ಏನು ಅಂತ ನೋಡೋಕೆ ಕ್ಯೂರಿಯಾಸಿಟಿ ನಿಮ್ಮೆಲ್ಲರಿಗೂ ಇದೆಯಲ್ಲ. ಇದು ಇವಾಗ ನಾನು ಕಾರ್ಮಸಿ ರೇಸರ್ ಯೂಸ್ ಮಾಡಿ ಶೇವ್ ಮಾಡಿರುವಂಥದ್ದು. ಇದು ನನ್ನ ಜಾಸ್ತಿ ಗ್ರೋತ್ ಆಗಿರುವಂಥ ಐಬ್ರೋಸ್ ಆ್ಯಂಡ್ ಅಪರ್ ಲಿಪ್ಸ್ ಕೂಡ. ಈ ಕಡೆನೂ ಬೇಗ ಮುಗಿಸ್ತೀನಿ. ಬೆಸ್ಟ್ ಥಿಂಗ್ ಏನು ಅಂದರೆ ಬಜೆಟ್ ಫ್ರೆಂಡ್ಲಿ ಜೊತೆಗೇ ನಿಮ್ಮ ಮುಖದ ಡ್ರೈನೆಸ್ ಹೋಗುತ್ತೆ, ಎಕ್ಸ್ಟ್ರಾ ಹೇರ್ಸ್ ತೆಗಿಬೋದು, ಆ್ಯಂಡ್ ಮುಖದಲ್ಲಿ ಒಂಥರ ಗ್ಲೋ ಬರುತ್ತಲ್ಲ. ಇವಾಗ ನನಗೆ 1.5 ತಿಂಗಳಾದಮೇಲೆ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದಮೇಲೆ ಖುಷಿ ಅನ್ನಿಸ್ತಾ ಇದೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಇಟ್ಸ್ ಕ್ಲೀನ್ ಆ್ಯಂಡ್ ನೀಟ್. ನನ್ನ ಹಸ್ಬೆಂಡ್ಗೆ ಗೊತ್ತಾಗ್ತಾ ಇದೆ ಅಂದರೆ ಪಾಸ್. ನೀವು ಮನೆಯಲ್ಲಿದ್ದಾಗ ಫೇಸ್ ವಾಶ್ ಮಾಡ್ಬೋದು, ಅದಾದ ಮೇಲೆ ಯಾವುದಾದ್ರೂ ಚೆನ್ನಾಗಿರುವಂಥ ಕ್ರೀಮ್ನ ಹಚ್ಚಿ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಷ್ಟೇ. ವೆರಿ ಸಿಂಪಲ್. ಕಾರ್ಮಸಿ ಅವರ ಈ ಒಂದು ಫೇಷಿಯಲ್ ರೇಸರಲ್ಲಿ 1, 2, 3 ನಿಮಗೆ ಸಿಗುತ್ತೆ. ಸೊ ಇಷ್ಟು 3 ಇದ್ದಲ್ಲಿ ನಿಮಗೆ 3-6 ತಿಂಗಳು ಆರಾಮದಲ್ಲಿ ಯೂಸ್ ಆಗುತ್ತಾ. ಸೊ ಇದರಿಂದ ನಿಮ್ಮ ಪಾರ್ಲರ್ ಹೋಗೋ ಖರ್ಚು ಉಳಿಯುತ್ತೆ, ಪಾರ್ಲರಲ್ಲಿ ಪ್ರಕೃತಿ ವ್ಯಾಕ್ಸಿನ್ ಥ್ರೆಡಿಂಗ್ ಫೇಷಿಯಲ್ ಹೇರ್ ರಿಮೂವ್ ಮಾಡುವಂಥ ಖರ್ಚು ಉಳಿಯುತ್ತೆ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ, ನಾನು ಬಂದಿರೋದೇ ಅದಕ್ಕಲ್ವ, ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ನಿಮಗೆ ಸಜೆಸ್ಟ್ ಮಾಡೋದಕ್ಕೆ. ಈ ಥರದ ರೇಸರ್ ನಿಮಗೂ ಬೇಕು ಅಂದರೆ ಆ್ಯಂಡ್ ಡಿಸ್ಕೌಂಟಲ್ಲಿ ಬೇಕು ಅಂದರೆ ನನ್ನ ಕೂಪನ್ ಕೋಡ್ VEEK10 ಅಂತ ಯೂಸ್ ಮಾಡಿದ್ರೆ ನಿಮಗೆ 10% ಆಫ್ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಈ ಒಂದು ರೇಸರ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಮಿಸ್ ಮಾಡಿದೆ ನೀವು ಕೂಡ ಪರ್ಚೇಸ್ ಮಾಡಿ. ನೇಲ್ಸ್ ಆಯಿತು, ಆಮೇಲೆ ಫೇಷಿಯಲ್ ಹೇರ್ನ ಹೇಗೆ ರಿಮೂವ್ ಮಾಡೋದಂತ ಆಯಿತು. ಇವಾಗ ಥರ್ಡ್ ಒನ್,
ಎಲ್ಲಾ ಕಡೆ ನೋಡಿದೀವಿ ನಾವು ಸೆಲೆಬ್ರಿಟೀಸ್ ಆಗ್ತಾ ಇದ್ರು ಅದಾದ್ಮೇಲೆ ಇವಾಗ ಎಲ್ಲರೂ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲಾ ಫಂಕ್ಷನ್ ಇವನ್ ಬ್ರೈಡಲ್ ಮೇಕಪ್ಗೆ ಇದು ಹಾಕೇ ಹಾಕ್ತಾರೆ ಏನಿದು ಐ ಲ್ಯಾಶ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಐ ಲ್ಯಾಶಸ್ ಇದೆಯಲ್ಲ ಅದನ್ನ ಇನ್ನೂ ಎನ್ಹಾನ್ಸ್ ಮಾಡಿದ್ರೆ ನಮ್ಮ ಕಣ್ಣು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹುಡುಗಿರ್ ಬಿಡಿ ಈ ತರದೇನಾದ್ರು ಪ್ರಾಡಕ್ಟ್ ಬಂದ್ರೆ ಟ್ರೈ ಮಾಡದೇ ಇರ್ತೀವ ಬಟ್ ಯು ನೋ ವಾಟ್ ಇದು ನನ್ನ ಮೊದಲನೇ ಬಾರಿ ನಿಮಗೋಸ್ಕರ ನಾನು ಟ್ರೈ ಮಾಡ್ತಾ ಇದೀನಿ ಫೇಕ್ ಐ ಲ್ಯಾಶಸ್ ಇಲ್ಲಿ ಗ್ಲೂ ಇದೆ ಇಲ್ಲಿ ಐ ಲ್ಯಾಶ್ ಇದೆ ಐ ಆಮ್ ನರ್ವಸ್ ಬಿಕಾಸ್ ಇಟ್ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ ಆ್ಯಂಡ್ ಐ ಹೋಪ್ ನನ್ನ ಕಣ್ಣು ತುಂಬಾ ಮುಖ್ಯ ಸೊ ಚೆನ್ನಾಗಿ ಮಾಡ್ತೀನಿ ಅಂತ ಸೊ ನನ್ನ ಅನುಭವದ ಮೂಲಕ ನಿಮಗೂ ಗೊತ್ತಾಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಸೊ ಕಮ್ ಆನ್ ಲೆಟ್ಸ್ ಟ್ರೈ ದಿಸ್ ಫಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಐ ಲ್ಯಾಶಸ್ನ ಕರ್ಲ್ ಮಾಡಬೇಕು ಬಿಕಾಸ್ ಅದು ಸ್ಟ್ರೇಟ್ ಇರುತ್ತೆ ಇಲ್ಲಾಂದ್ರೆ ಕೆಲಸಕ್ಕೆ ಕೆಳಗಡೆ ಇರುತ್ತೆ ಅದು ಮೇಲ್ಗಡೆ ಹೋಗಬೇಕು ಥರ್ಟಿ ಸೆಕೆಂಡ್ಸ್ ಈ ತರ ಹಿಡ್ಕೊಂಡ್ರೆ ಸಾಕು ಇವಾಗ ಇದೆಯಲ್ಲ ಐ ಲ್ಯಾಶಸ್ ಇದನ್ನ ನಿಮ್ಮ ರಿಯಲ್ ಐ ಲ್ಯಾಶಸ್ ಮೇಲೆ ಇಟ್ಟು ನೋಡಬೇಕು ಹೇಗ್ ಸೆಟ್ ಆಗ್ತಾ ಇದೆಯಂತ ದಿಸ್ ಇಸ್ ನಾಟ್ ಈಸಿ ಸೊ ಇವಾಗ ನಾನು ಈ ಫೇಕ್ ಐ ಲ್ಯಾಶಸ್ ನ ನನ್ನ ಮಾಮೂಲಿ ಐ ಲ್ಯಾಶ್ ಇದೆಯಲ್ಲ ಅದ್ರ ಮೇಲೆ ಇಟ್ಟು ನೋಡಿದೀನಿ ಇಟ್ ನೋಡಿದಾಗ ನನಗೇನೋ ಸೈಜ್ ಪರ್ಫೆಕ್ಟ್ ಅನ್ನಿಸ್ತಾ ಇದೆ ಅಕಸ್ಮಾತ್ ನಿಮಗೆ ಸೈಜ್ ಪರ್ಫೆಕ್ಟ್ ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಉದ್ದ ಇದೆ ಅಂತ ಅನ್ಸಿದ್ರೆ ಏನು ಮಾಡಬೇಕು ಅಂದರೆ ಎರಡು ಕಡೆಯಿಂದನೂ ಸ್ವಲ್ಪ ಸ್ವಲ್ಪನಾಗಿ ಕಟ್ ಮಾಡಬೇಕು ಈ ಥರ ಮೇ ಬಿ ಎರಡು ಮೂರು ಹೇರ್ ಈ ಎರಡು ಕಡೆಯಿಂದನೂ ಆ ಥರ ಕಟ್ ಮಾಡಿ ಓಕೆನಾ ಇವಾಗ ನನಗಿದು ಪರ್ಫೆಕ್ಟ್ ಆಗಿದೆ ಇದ್ರ ಮೇಲೆ ನಾನು ಒಂದು ಗ್ಲೂ ಹಾಕಿ ಅಂಟಿಸ್ಬೇಕು ಈ ತರ ಬರುತ್ತೆ ಸೊ ವಾಟ್ ಐ ವಿಲ್ ಡೂ ಇಸ್ ಗ್ಲೂ ಈ ತರ ಇದೆ ಅದನ್ನ ಈ ತರ ನಿಧಾನ ಕಂಟಿಸ್ಬೇಕು ಜಾಸ್ತಿನೂ ಹಾಕೋದಕ್ಕೆ ಹೋಗ್ಬೇಡಿ ನಾವು ಲೆಟ್ ಇಟ್ ಇದೊಂದು 10-20 ಸೆಕೆಂಡ್ಸ್ ಇದರಲ್ಲೇ ಹೀಗಿರಲಿ ಈ ತರ ವೇಟ್ ಮಾಡಿ ಅದಾದ್ಮೇಲೆ ಅಂಟಿಸೋದಕ್ಕೆ ಟ್ರೈ ಮಾಡಬೇಕು ಆಕ್ಚುಲಿ ಅಷ್ಟೊಂದು ಸ್ಟ್ರಾಂಗ್ ಏನೂ ಇಲ್ಲ ಹುಷಾರಾಗಿರ್ಬೇಕಲ್ವಾ ಯಾವುದೇ ಪ್ರಾಡಕ್ಟ್ ಆಗಲಿ ಇಟ್ಸ್ ವೆರಿ ಲೈಟ್ ಹಾಗೋ ಹೀಗೋ ಸರ್ಕಸ್ ಮಾಡಿ ಅಂಟಿಸಿದ್ದೀನಿ ಸೊ ಇದನ್ನ ಇವಾಗ ಅಟ್ಯಾಚ್ ಮಾಡ್ಬೇಕಲ್ವಾ ಸೊ ಅದನ್ನ ಮಾಡೋಣ ಈ ಫೇಕ್ ಐ ಲ್ಯಾಶಸ್ ಮತ್ತೆ ನಿಮ್ಮ ರಿಯಲ್ ಐ ಲ್ಯಾಶಸ್ ನ ಸ್ಟಿಚ್ ಮಾಡ್ಬೇಕಲ್ವಾ ಒಟ್ಟಿಗೆ ಅದಕ್ಕೆ ವಾವ್ ನನಗಂತೂ ಮೇಜರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಇದು ತುಂಬಾನೇ ಲಿಫ್ಟ್ ಅಪ್ ಆಗಿದೆ ಬಟ್ ಇದು ನಾರ್ಮಲ್ ಆಗಿದೆ ನನ್ನ ಹಸ್ಬೆಂಡ್ ನನ್ನ ಎದುರುಗಡೆ ಇದ್ದಾರೆ ಸೊ ಅವ್ರನ್ನ ಕೇಳೋಣ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇದೆ ಚೆನ್ನಾಗಿ ಯಾವ್ದು ಬೆಟರ್ ಕಾಣಿಸ್ತಾ ಇದೆ ರೈಟ್ ಸೈಡ್ ಫುಲ್ ಎದ್ದು ಕಾಣಿಸ್ತಾ ಇದೆ ಯಾ ಸಿ ಐ ಲ್ಯಾಶ್ ಹಾಕಿದಾಗ ಆ ಫೇಕ್ ಐ ಲ್ಯಾಶಸ್ ಇಷ್ಟು ಕಣ್ಣಿಗೆ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಲ್ವಾ ಇದು ನನ್ನ ಡಿಫ್ರೆನ್ಸ್ ಓ ಮೈ ಗಾಡ್ ನನ್ನ ಫಸ್ಟ್ ಟೈಮ್ ಟ್ರಯಲ್ ಆದ್ರೂ ಐ ಆಮ್ ವೆರಿ ಇಂಪ್ರೆಸ್ ಐ ಥಿಂಕ್ ನಾನು ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡೇ ಮಾಡ್ತೀನಿ ಐ ಆಮ್ ಲರ್ನಿಂಗ್ ಐ ಇದನ್ನ ಇನ್ನ ಚೆನ್ನಾಗಿ ಮಾಡಬಹುದು ಫಾರ್ ಶ್ಯೂರ್ ಇನ್ನೊಂದು ಕಣ್ಣಿಗೆ ಕೂಡ ಹಾಕಿ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಬಟ್ ಇರುವಂತ ಪ್ರತಿಯೊಂದು ಮಿನಿಟ್ ಕಷ್ಟ ಇದೆಯಲ್ಲ ಸಾರ್ಥಕ ಆಯ್ತು ಐ ಆಮ್ ಲವಿಂಗ್ ಇಟ್ ಅಂಡ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಬಿಕಾಸ್ ಅದರಲ್ಲಿ ಬ್ಲ್ಯಾಕ್ ಲೈನ್ ಇದೆಯಲ್ವಾ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಬ್ರೈಟ್ ಲುಕ್ ಕೊಡುತ್ತೆ ಸ್ಪೆಷಲಿ ಪುಟ್ ಪುಟ್ ಕಣ್ಣಿರುತ್ತಲ್ಲ ಅವರೆಲ್ಲ ಇದನ್ನ ಹಾಕಿದ್ರೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಐ ಆಮ್ ಲವಿಂಗ್ ದಿಸ್ ಕಾಣಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸೋದನ್ನ ಮರಿಬೇಡಿ ಓಕೆನಾ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ ಅಂಡ್ ನಿಮಗೆ ಹೆಲ್ಪ್ಫುಲ್ ಕೂಡ ಆಗಿರುತ್ತೆ ಸೊ ಏನು ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಖಂಡಿತವಾಗ್ಲೂ ಶೇರ್ ಮಾಡಲೇಬೇಕು ಓಕೆನಾ ಆಲ್ಸೋ ಫೇಶಿಯಲ್ ರೇಸರ್ನ ಶಾಪ್ ಮಾಡಬೇಕು ಅಂದರೆ ನೀವು ಲಾಸ್ಟ್ ವೀಡಿಯೋಸಲ್ಲಿ ಕೇಳ್ತಾ ಇದ್ರಿ ಸೊ ನಾನು ಫೈನಲಿ ಅದರ ಡೀಟೇಲ್ಸ್ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ 10 ಅಂತ ಯೂಸ್ ಮಾಡಿದ್ರೆ 10% ಆಫರ್ ಸಿಗುತ್ತೆ ಸೊ ಡೋಂಟ್ ಮಿಸ್ ಟು ಯೂಸ್ ಮೈ ಕೂಪನ್ ಕೋಡ್ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಲಾಟ್ಸ್ ಆಫ್ ಲವ್ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಕನೆತೆಯನ್ನು ಸದಾ ಪ್ರೋತ್ಸಾಹಿಸಿ ತಡಾ